ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ಮಗ ಆರ್ ಸಿ ಕ್ಯಾಪ್ಟನ್ ಸಿ ಆರ್ ಸಿ ಬಿ ಗೆ ಹೊಸ ಕ್ಯಾಪ್ಟನ್ ಅಗತ್ಯತೆ ಇದೆಯಾ ಆರ್ ಸಿ ಬಿ ಕ್ಯಾಪ್ಟನ್ ಏನಕ್ಕೆ ಚೇಂಜ್ ಆಗಬೇಕು ಅನ್ನೋದ್ರ ಬಗ್ಗೆ ಒಂದೊಂದೇ ವಿಚಾರನ ಚರ್ಚೆ ಮಾಡೋಣ ಏನಕ್ಕೆ ಆರ್ ಸಿ ಬಿ ಕ್ಯಾಪ್ಟನ್ ಚೇಂಜ್ ಆಗಬೇಕು ಇವಾಗಿರೋದು ಫ್ಯಾಫ್ ಡೂಪ್ಲಸಿಸು ಏನಕ್ಕೆ ಫ್ಯಾಫ್ ಡೂಪ್ಲಸಿಸ್ ಚೇಂಜ್ ಆಗಬೇಕು ಅಂತ ಒಂದೊಂದೇ ವಿಚಾರ ಮಾತಾಡೋಣ ಮಗ ಒಂದೊಂದು ವ್ಯಾಲಿಡ್ ಪಾಯಿಂಟ್ ಗಳು ನಾನು ಹೇಳ್ತೀನಿ ಸೊ ಈ ವ್ಯಾಲಿಡ್ ಪಾಯಿಂಟ್ ಗಳಲ್ಲಿ ಇದೇನಾರು ವ್ಯಾಲಿಡ್ ಅಂತ ಅನ್ನಿಸ್ತಾ ಅಥವಾ ಅನ್ನಿಸ್ತಾ ಇಲ್ವಾ ನಿಮಗೆ ಆರ್ ಸಿ ಬಿ ಕ್ಯಾಬಲ್ ಮತ್ತೆ ಡೂಪ್ಲೇಸಿ ಆಗಿರ್ಬೇಕಾ ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೋಡ್ಬಿಟ್ಟು ಈ ವಿಡಿಯೋ ನೋಡ್ಬಿಟ್ಟು ಕಂಪ್ಲೀಟ್ ಆಗಿ ತಿಳಿಸಿ ಮೊದಲನೇ ವ್ಯಾಲಿಡ್ ರೀಸನ್ ಏನು ಅಂತಂದ್ರೆ ಇದು ಮೆಗಾ ಆಪ್ಷನ್ ಮೆಗಾ ಆಪ್ಷನ್ ಅಲ್ಲಿ ಏನ್ ಟೀಮ್ ನ ಪಿಕ್ ಮಾಡ್ತೀವಿ ಯಾರು ಕ್ಯಾಪ್ಟನ್ ಆಗಿರ್ತಾರೆ ಸೊ ಅವರೇ ಇನ್ನೊಂದು ಮೂರು ವರ್ಷ ಅಥವಾ ಮೆಗಾ ಆಪ್ಷನ್ ನೆಕ್ಸ್ಟ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಯಾವಾಗ ಫ್ರಾಂಚೈಸ್ ಫ್ರಾಂಚೈಸ್ಗಳು ಡಿಮ್ಯಾಂಡ್ ಬರೀ ಇಟ್ಟಿದ್ದಾರೆ ಐದೈದು ಒಂದ್ಸಲಿ ಮಾಡಬೇಕು ಆತರ ಈ ತರ ಅಂತ ಏನೋ ಡಿಮ್ಯಾಂಡ್ ಗಳನ್ನ ಇಡ್ತಾ ಇದ್ದಾರೆ ಸೊ ಐದು ವರ್ಷಕ್ಕಾದ್ರೂ ಆಗ್ಬೋದು ಅಥವಾ ಮೂರು ವರ್ಷಕ್ಕೆ ಆದ್ರೂ ಆಗ್ಬೋದು ಈ ಮೆಗಾ ಆಪ್ಷನ್ ಅಲ್ಲಿ ಯಾರು ಕ್ಯಾಪ್ಟನ್ ಆಗಿರ್ತಾರೆ ಗೋಯಿಂಗ್ ಫಾರ್ವರ್ಡ್ ದ ಫ್ಯೂಚರ್ ಇನ್ನ ಮೂರು ಅಥವಾ ಐದು ವರ್ಷ ಆರ್ ಸಿ ಬಿಗೆ ಗೆ ಆಡ್ತಾರಾ ಅನ್ನೋದು ಒಂದು ಕ್ವೆಶನು ಇಲ್ಲಿ ಫ್ಯಾಫ್ ಡ್ಯೂಪ್ಲಸಿಸು ಇವಾಗ ಆಲ್ರೆಡಿ ವಯಸ್ಸಾಗಿದೆ ಅಂತ ಹೇಳ್ತಿಲ್ಲ ಫ್ಯಾಫ್ ಒಂಥರ ಸಿಕ್ಕಾಪಟ್ಟೆ ಫಿಟ್ ಆಗೇನೆ ಕಾಣಿಸ್ತಾ ಇದ್ದಾರೆ ಬಟ್ ಆದರೂ ವಯಸ್ಸಾಗಿದೆ ಫ್ಯಾಫ್ ಡೂಪ್ಲಸಿಸ್ ಗೆ ಏನು ನಲ್ವತ್ತು ನಲ್ವತ್ತೈದು ಆಗೋಗ್ಬಿಟ್ಟಿದೆ ಅವರಿಗೆ ವಯಸ್ಸು ಆ ಥರ ಎಲ್ಲ ಹೇಳ್ತಿರೋದು ಒಟ್ನಲ್ಲಿ ಇನ್ನ ಮೂರು ವರ್ಷ ಅಥವಾ ಒಂದು ನಾಲ್ಕು ವರ್ಷ ಮೂರು ನಾಲ್ಕು ವರ್ಷ ಆಡ್ತಾರೆ ಅನ್ನೋ ಒಂದು ಇದಿಲ್ಲ ನಮಗೆ ಪಕ್ಕ ಶಾರ್ಟ್ ಶಾರ್ಟ್ ಆಗಿ ಮೂರು ನಾಲ್ಕು ವರ್ಷ ಐ ಪಿ ಎಲ್ ಇವ್ರು ಆಡ್ತಾರೆ ಆರ್ ಸಿ ಬಿ ಆಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಸೊ ಅದೊಂದು ರೀಸನ್ ಎರಡನೇ ವ್ಯಾಲಿಡ್ ರೀಸನ್ ಮಗ ಐ ಪಿ ಎಲ್ ಇರೋದು ಇಂಡಿಯನ್ ಪ್ಲೇಯರ್ಸ್ಗಳನ್ನ ಡೆವಲಪ್ ಮಾಡೋದಕ್ಕೆ ಇಲ್ಲಿ ಓವರ್ಸೀಸ್ ಪ್ಲೇಯರ್ ಬಂದ್ಬಿಟ್ಟು ಕ್ಯಾಪ್ಟನ್ ಆಗೋದು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಯಾವಾಗಲೂ ಇದನ್ನ ಹೇಳೋದು ಯಾವುದೇ ಐ ಪಿ ಎಲ್ ಫ್ರಾಂಚೈಸಿ ಆಗಿರ್ಬೋದು ಒಬ್ಬ ಇಂಡಿಯನ್ ಕ್ಯಾಪ್ಟನ್ ಆಗಬೇಕು ಅಂತ ಹೇಳೋದು ಬರೀ ಕ್ಯಾಪ್ಟನ್ ಆಗಬೇಕು ಅನ್ನೋ ಥರ ಮಾತ್ರ ಅಲ್ಲ ಸ್ಟ್ಯಾಟ್ಸು ಕೂಡ ಅದೇ ತರನೇ ಹೇಳ್ತಿದೆ ಮೆಜಾರಿಟಿ ಆಫ್ ದ ಐ ಪಿ ಎಲ್ ಸೀಸನ್ಸ್ನ ಗೆದ್ದಿರೋದು ಇಂಡಿಯನ್ ಕ್ಯಾಪ್ಟನ್ ನೇನೆ ಎಮ್ ಎಸ್ ಧೋನಿ ರೋಹಿತ್ ಶರ್ಮಾ ರೀಸೆಂಟ್ ಶ್ರೇಯಸ್ ಶ್ರೇಯಾ ಸೈಯರ್ ಹಾರ್ದಿಕ್ ಪಾಂಡ್ಯ ಸೊ ಇಂಡಿಯನ್ ಕ್ಯಾಪ್ಟನ್ ಆಗಲಿ ಮೆಜಾರಿಟಿ ಆಫ್ ದ ಸೀಸನ್ಸ್ ಗೆದ್ದಿರೋದು ಓವರ್ಸೀಸ್ ಕ್ಯಾಪ್ಟನ್ ಆಗ ಬೆರಳಿಕೆ ಏರ್ಸ್ಬೋದು ಶೈನ್ ವಾನ್ ಡೇವಿಡ್ ವಾರ್ನರ್ ಸೊ ಹಿಂಗೆ ಬೆರಳಿಕೆ ಎಣಿಸ್ಬೋದು ಅಷ್ಟೇ ಏನಂತ ಹೆವಿ ಸ್ಟಾಟ್ಸ್ ಇಟ್ಕೊಂಡಿದ್ರೆ ಓವರ್ಸೀಸ್ ಕ್ಯಾಪ್ಟನ್ಸ್ಗಳು ಅಂತಲ್ಲ ಸೊ ಆದ್ರಿಂದ ನನ್ನ ಪ್ರಕಾರ ಇಂಡಿಯನ್ ಕ್ಯಾಪ್ಟನ್ ಆಯಿತು ಅಂದ್ರೆ ಇನ್ನೂ ಒಂದೇನು ಅಂತಂದ್ರೆ ಇಂಡಿಯನ್ ಪ್ಲೇಯರ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳುವಂಥ ಒಂದು ಮೈಂಡ್ಸೆಟ್ ಯಾರಿಗಿರುತ್ತೆ ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುವಂಥ ಮೈಂಡ್ಸೆಟ್ ಯಾರಿಗಿರುತ್ತೆ ಅಂದ್ರೆ ಅದು ಇಂಡಿಯನ್ ಪ್ಲೇಯರ್ಸ್ಗೆ ಮಾತ್ರ ಇರೋದು ಸೊ ಆದ್ರಿಂದ ಯಾಕಂದ್ರೆ ಮೆಜಾರಿಟಿ ಆಫ್ ದ ಪ್ಲೇಯರ್ಸ್ ಆಡೋದು ಇಂಡಿಯನ್ ಪ್ಲೇಯರ್ಸೇ ಇಲ್ಲಿ ಓವರ್ಸೀಸ್ ಪ್ಲೇಯರ್ ಬಂದುಬಿಟ್ಟು ಅವ್ರಿಗೆ ಅಡ್ಜಸ್ಟ್ ಆಗೋದೇನಿದೆ ಅದು ಸಿಕ್ಕಾಪಟ್ಟೆ ಕಷ್ಟ ಅಡ್ಜಸ್ಟ್ ಆಗದೇ ಇಲ್ಲ ಅಂತ ಕೂಡ ಹೇಳ್ತಿಲ್ಲ ಏನ್ ಗೆದ್ದೇ ಇಲ್ಲ ಇವರು ಅಂತ ಹೇಳ್ತಿಲ್ಲ ಹಂಗಾರೆ ಫಸ್ಟ್ ಸೀಸನ್ ಶ್ರೀನ್ಮಾನ್ ಗೆಲ್ತಾನೆ ಇರಲಿಲ್ಲ ಹಂಗಾಗಿತ್ತು ಅಂತಂದರೆ ಬಟ್ ಎಲ್ಲರೂ ಕೂಡ ಅಡ್ಜಸ್ಟ್ ಆಗೋದಿಕ್ಕೆ ಆಗೋದಿಲ್ಲ ಇವ್ರು ಫ್ಯಾಫ್ ಪ್ಲೇಸ್ ಅಡ್ಜಸ್ಟ್ ಆಗ್ತಿಲ್ಲ ಅಂತ ಅಲ್ಲ ಟೀಮ್ಗೆ ಅಥವಾ ಎಲ್ಲಾರದು ಅರ್ಥ ಅಂತ ಅಲ್ಲ ಬಟ್ 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 ರೋಹಿತ್ ಶರ್ಮಾ ಅವರು ಅರ್ಥ ಮಾಡ್ಕೊಳ್ಳೋದಕ್ಕೂ ಪ್ಲೇಯರ್ಸ್ಗಳನ್ನ ಫ್ಯಾಫ್ ಡೂಪ್ಲಸ್ ಅವ್ರು ಇಲ್ಲಿ ಎಲ್ಲಾರನೂ ಅರ್ಥ ಮಾಡ್ಕೊಳ್ಳೋದಕ್ಕೂ ಸಿಕ್ಕಾಪಟ್ಟು ಡಿಫ್ರೆನ್ಸ್ ಅಂತೂ ಇರುತ್ತೆ ಪ್ಲೇಯರ್ಸ್ಗಳಿಗು ಕೂಡ ಡಿಫ್ರೆನ್ಸ್ ಅಂತೂ ಇದ್ದೇ ಇರುತ್ತೆ ಸೊ ಅದಕ್ಕೆ ಹೇಳ್ತಿದ್ದೀನಿ ಆರ್ ಸಿ ಬಿ ಇಂದ ಚೇಂಜ್ ಆಗಬೇಕು ಮೂರನೇ ರೀಸನ್ ಏನು ಅಂತಂದ್ರೆ ಮೂರು ವರ್ಷ ಲಾಂಗ್ ರನ್ ಕ್ಯಾಪ್ಟನ್ಸಿನಾಗ ಕೊಟ್ಟಿರೋದು ಏನು ಒಂದು ವರ್ಷ ಕೊಟ್ಬಿಟ್ಟು ಏನ್ ಕಿತ್ಕೊಂತಿಲ್ಲ ಅಲ್ಲಿ ಮೂರು ವರ್ಷ ಕೊಟ್ಟಿರೋದ್ರಿಂದ ಕ್ಯಾಪ್ಟನ್ಸಿ ಚೇಂಜ್ ನೋಡ್ಬೇಕು ಒಬ್ರಿಗೇನೆ ಸ್ಟಿಕ್ ಆನ್ ಆಗುವಂಥದ್ದು ಇಲ್ಲಿ ಏನಿಲ್ಲ ಏನು ಏನು ಇಂಡಿಯನ್ ಇವಾಗ ರೋಹಿತ್ ಶರ್ಮಾನ ಅವ್ರು ಅಥವಾ ಎಮ್ ಎಸ್ ಧೋನಿನ ಫ್ಯಾಪ್ ಫ್ಯಾಪ್ ಪ್ಲೇಸಿಸು ಒಬ್ರಿಗೆ ಸ್ಟಿಕ್ ಆನ್ ಆಗಬೇಕು ಅನ್ನೋ ಆ ಆತರ ಎಲ್ಲ ಏನಿಲ್ಲ ಸೊ ಈ ಸ್ಟಿಕ್ ಆನ್ ಆಗುವಂಥ ಪದ್ಧತಿ ಎಲ್ಲ ಏನಿಲ್ಲ ನಾ ಮಾರ್ಸಿ ಬೀರಿ ಸೊ ಅದಕ್ಕಿಂತ ಬೇರೆ ಕ್ಯಾಪ್ಟನ್ ಹುಡುಕಿ ಅದೇ ನನ್ನ ಮೇಯ್ನ್ ಇಂಟೆನ್ಷನ್ ಇದೆ ಗುರು ಇಂಡಿಯನ್ ಕ್ಯಾಪ್ಟನ್ ಆಗಬೇಕು ಸೊ ಈ ಸ್ಟಿಕ್ ಆನ್ ಆಗುವಂಥದ್ದೆಲ್ಲ ಏನು ಬೇಕಾಗಿಲ್ಲ ಬೇರೆಯವ್ರಿಗೆ ಕ್ಯಾಪ್ಟನ್ಸಿ ಕೊಟ್ಟರು ಅಂದ್ರೆ ನನ್ನ ಪ್ರಕಾರ ಬೆಟರ್ ಆಗಿರುತ್ತೆ ಯಾಕಂದ್ರೆ ಇವರಿಗೆ ಲಾಂಗ್ ರನ್ ಕೊಟ್ಟಿದ್ದೀವಿ ಮೂರು ವರ್ಷ ಕೊಟ್ಟಿದ್ದೀವಿ ನಾಲ್ಕನೇ ವ್ಯಾಲಿಡ್ ರೀಸನ್ ಏನು ಅಂತಂದ್ರೆ ಫ್ಯಾಪ್ ಡ್ಯೂಪ್ಲಸಿಸ್ ಅವರು ಎಲ್ಲೋ ಯಾವುದೋ ಒಂದು ಮ್ಯಾಚ್ ನಮಗೆ ಇಲ್ಲ ಏನು ಗುರು ಇದು ಕ್ಯಾಪ್ಟನ್ಸಿ ಏನಿದು ಔಟ್ ಆಫ್ ದ ಬಾಕ್ಸ್ ಈ ತರ ಎಲ್ಲ ಮಾಡ್ಬಿಟ್ರು ಇವಾಗ ಸೂರ್ಯಕುಮಾರ್ ಅದು ಮೊನ್ನೆ ಮಾಡಿದ್ರಲ್ಲ ಕ್ಯಾಪ್ಟನ್ಸಿನ ಲಾಸ್ಟ್ ಮ್ಯಾಚಲ್ಲಿ ಸೊ ಥರ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡ್ಬಿಟ್ಟು ಏನೇನೋ ಗುರು ಏನಿದು ಟ್ರಿಲ್ಲ ಟ್ವಿಸ್ಟು ಏನಿದೆಲ್ಲ ಹಿಂಗೆ ಸೈಕ್ ಸೈಕ್ ಮಾಡ್ತವ್ರೆ ಗುರು ಮ್ಯಾಚ್ನಾಗ ಗೆಲ್ಲೋದು ಏನು ಕ್ಯಾಪ್ಟನ್ಸಿ ಏನು ಸಖತ್ ಮೂಗಳು ಅಜ್ಜಿ ಅಂತ ಎಲ್ಲ ಯೋಚನೆ ಮಾಡಿದ ಮ್ಯಾಚ್ಗಳೇನೆ ಇಲ್ಲ ಸೊ ಎಲ್ಲ ಪ್ಲೇಯರ್ಸ್ಗಳು ಎಫರ್ಟ್ ಹಾಕ್ಬಿಟ್ಟು ಕಷ್ಟಪಟ್ಬಿಟ್ಟು ಒಂಥರ ಲಾಸ್ಟ್ ಸೀಸನು ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಗೆದ್ದಿರೋ ಥರ ಇತ್ತು ಅದು ಸೊ ಅದನ್ನ ಬಿಡ್ತು ಅಂತಂದರೆ ಎಲ್ಲ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡ್ತಿದ್ದಾರೆ ಒಂಥರ ಬ್ರಿಲಿಯಂಟ್ ಕ್ಯಾಪ್ಟನ್ಸಿಗರು ಮಸ್ತ್ ಕ್ಯಾಪ್ಟನ್ಸಿ ಚಿಂದಿ ಕ್ಯಾಪ್ಟನ್ಸಿ ಅಂತ ಯಾವ ಒಂದು ಮ್ಯಾಚೂ ಕೂಡ ನನಗೆ ಅನ್ನಿಸ್ತಾ ಇಲ್ಲ ಇವರು ಆ ಥರ ಕ್ಯಾಪ್ಟನ್ಸಿನ ನಿಭಾಯಿಸಿದ್ದಾರೆ ಅಂತ ಇನ್ನೂ ಸಿಕ್ಕಾಪಟ್ಟೆ ಸಲ ಏನು ಗುರುದು ಏನು ಎಂಥ ಟೀಮ್ ಮಾಡ್ಕೊಂಬತ್ತ ಸಿಕ್ಕಾಪಟ್ಟೆ ಸಲ ಮೆಜಾರಿಟಿ ಆಫ್ ದ ಟೈಮ್ಸ್ ಆರ್ ಸಿ ಬಿ ಫ್ಯಾನ್ಸ್ಗಳು ಏನು ಡಬ್ಬ ಟೀಮ್ ಮಾಡ್ತಾವ್ರೆ ಇಬ್ಗೋರು ನಾವೇ ಹೋದ್ರೆ ಚೆನ್ನಾಗಿ ಮಾಡ್ಬಿಡ್ತೀವಲ್ಲ ಟೀಮ್ನ ಅನ್ನೋ ಥರನೇ ಮಾಡ್ಕೊಂಡ್ಬರ್ತಾ ಇದ್ರು ಟೀಮು ಸೊ ಅದು ಒಂದು ರೀಸನ್ ಐದನೇ ರೀಸನ್ ಏನು ಅಂತಂದ್ರೆ ಈ ಸೀಸನ್ನು ಸುಮಾರು ಕ್ಯಾಪ್ಟನ್ಸ್ಗಳು ಈಚೆಗಡೆ ಬರ್ತಾ ಇರೋದ್ರಿಂದ ಕೇಪಬಿಲಿಟಿ ಇರುವಂತಹ ಇಂಡಿಯನ್ ಕ್ಯಾಪ್ಟನ್ಸ್ ಈಚೆ ಬರ್ತಾ ಇರೋದ್ರಿಂದ ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ಸುಮಾರು ಕ್ಯಾಪ್ಟನ್ಸು ಆಪ್ಷನ್ ಅಲ್ಲಿ ಅವೈಲೇಬಲ್ ಇರ್ತಾರೆ ಅಂತ ರಿಪೋರ್ಟ್ಸ್ ಬರ್ತಾ ಇದೆ ಸೊ ಆದ್ರಿಂದ ಬೆಟರ್ ಕ್ಯಾಪ್ಟನ್ ಹುಡ್ಕೋದಿಕ್ಕೆ ಇಲ್ಲಿ ಫ್ಯಾಫ್ ಆಗಿ ಕಂಪ್ಲೀಟಾಗಿ ಟೀಮಿಂದ ಈಚೆ ಆಗ್ಬಿಡ್ರಿ ಅಂತ ಹೇಳ್ತಿಲ್ಲ ಕ್ಯಾಪ್ಟನ್ಸಿಯಿಂದ ಡೌನ್ ಮಾಡಿ ಅಸ ಪ್ಲೇಯರ್ ಆಡ್ತು ಅಂದರೆ ಕ್ಯಾಪ್ಟೆನ್ಸಿನ ಬಿಟ್ಟಾಡ್ತು ಅಂತಂದ್ರೆ ಅವ್ರು ಇನ್ನೂ ಕೇಪೇಬಲ್ ಇನ್ನ ಇನ್ನೂ ಎರಡು ವರ್ಷ ಚೆನ್ನಾಗಿ ಆಡಬಹುದು ಆ ಒಂದು ಕ್ಯಾಪ್ಟನ್ಸಿ ಪ್ರೆಷರ್ನ ಬಿಡ್ತು ಅಂತಂದ್ರೆ ಅವರಿಂದ ಇನ್ನೂ ಎಕ್ಸ್ಟ್ರೀಮ್ ಆಗಿ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಆದ್ರಿಂದ ಫ್ಯಾಫ್ ಅಸ್ ಕ್ಯಾಪ್ಟನ್ ಕ್ಯಾಪ್ಟನ್ ಅಲ್ಲ ಕ್ಯಾ ಫ್ಯಾಫಸ್ ಪ್ಲೇಯರ್ ಆಡ್ತಾನೆ ಇನ್ನೊಂದು ಸ್ವಲ್ಪ ಬೆಟ್ರಾಗಿರುತ್ತೆ ಆರ್ ಸಿ ಬಿಗೆನೇ ಆಡ್ಲಿ ಅಂತ ಕೇಳ್ಕೊಂತೀನಿ ನೋಡೋಣ ಅದೇನಾಗುತ್ತೆ ಅಂತ ಸೊ ಬೆಟರ್ ಕ್ಯಾಪ್ಟನ್ಸ್ ಗಳು ಅವೈಲಬಲ್ ಇರ್ತಾರೆ ನನ್ನ ಪ್ರಕಾರ ಈ ಸೀಸನ್ ಆಪ್ಷನಲ್ಲಿ ಅದು ಇಂಡಿಯನ್ ಕ್ಯಾಪ್ಟನ್ನೇ ಆಗಲಿ ಅಂತ ಅನ್ಕೊಂತೀನಿ ಸೊ ಈ ಐದು ವ್ಯಾಲಿಡ್ ರೀಸನ್ಸಿಂದ ನಾನು ಫ್ಯಾಫ್ ಅವರ ಕ್ಯಾಪ್ಟನ್ಸಿನ ಕಿತ್ತಿ ಒಬ್ಬ ಇಂಡಿಯನ್ಗೆ ಕೊಡಬೇಕು ಅಂತ ಅನ್ಕೊತಾ ಇದ್ದೀನಿ ಸೊ ಆ ಇಂಡಿಯನ್ ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಆ ಇಂಡಿಯನ್ ಯಾರು ಅಂತ ಕಾಮೆಂಟ್ ಸೆಕ್ಷನ್ಗೆ ಕಾಮೆಂಟ್ ಮಾಡಿ ತಿಳಿಸಿ ವವಾ